ಕುಷ್ಟಗಿ ಪಟ್ಟಣದ ಏಳನೇ ವಾರ್ಡ್ನಲ್ಲಿ ವಕ್ಸ್ ಬೋರ್ಡ್ ಅಧೀನದಲ್ಲಿರುವ ಶಾದಿ ಮಹಲ್ಗೆ ಹೊಂದಿಕೊಂಡಿರುವ ಅಡುಗೆ ಹಾಲನ್ನು ಮೇಲಧಿಕಾರಿಗಳ ಪೂರ್ವಾನುಮತಿ ಪಡೆಯದೆ ಆಡಳಿತ ಮಂಡಳಿಯವರು ನೆಲಸಮಗೊಳಿಸಿದ್ದಾರೆ ಎಂದು ಪಟ್ಟಣದ ಮುಸ್ಲಿಂ ಸಮಾಜದ ಮುಖಂಡರಾದ ಮೈಬೂಬ್ ಸಾಬ್ ಸರ್ಪಂಚ್ ಇತರರು ಜಿಲ್ಲಾ ಪಂಚಾಯಿತಿ ಸಿಇಒ ಜಿಲ್ಲಾಧಿಕಾರಿ ಜಿಲ್ಲಾ ವಕ್ಸ್ ಬೋರ್ಡ್ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ. ಶಾದಿ ಮಹಲ್ ಕಳೆದ ಅನೇಕ ವರ್ಷಗಳಿಂದ ಮುಸ್ಲಿಂ ಹಾಗೂ ಇತರ ಸಮುದಾಯಗಳ ಧಾರ್ಮಿಕ ಹಾಗೂ ಕಾರ್ಯಕ್ರಮಗಳಿಗೆ ಬಳಕೆಯಾಗುತ್ತಿದೆ. ಇದಕ್ಕೆ ಹೊಂದಿಕೊಂಡು ಅಡುಗೆ ಹಾಲ್ ನಿರ್ಮಿಸಲಾಗಿದೆ. ಕಟ್ಟಡ ದುಸ್ಥಿತಿಯಲ್ಲಿತ್ತು, ಆದರೆ ಶಾದಿ ಮಹಲ್ನ ಆಡಳಿತ ಮಂಡಳಿಯವರು ಅಡುಗೆ ಹಾಲನ್ನು ನೆಲಸಮಗೊಳಿಸಿದ್ದಾರೆ. ಕಟ್ಟಡವು ವಕ್ಸ್ ಬೋರ್ಡ್ ಆಸ್ತಿಯಾಗಿದ್ದು ನೆಲಸಮಗೊಳಿಸುವ ಮೊದಲು ಸಂಬಂಧಿಸಿದ ಅಧಿಕಾರಿಗಳಿಂದ ಪರವಾನಿಗೆ ಪಡೆಯಬೇಕಾಗಿತ್ತು. ನಿಯಮಗಳನ್ನು ಪಾಲಿಸದೆ ಆಡಳಿತ ಮಂಡಳಿಯವರೇ ಮುಂದೆ ನಿಂತು ಕಟ್ಟಡ ತೆರವಿಗೆ ಮುಂದಾಗಿದ್ದಾರೆ. ಲಕ್ಷಾಂತರ ರೂಪಾಯಿ ಸರ್ಕಾರಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಕಟ್ಟಡವನ್ನು ನೆಲಸಮಗೊಳಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಖಾಸಿಂ ಸಾಬ್ಕಾಯಿ ಗಡ್ಡಿ ಅಲಂ ಪಾಷಾ ಹಾಗೂ ಇತರರು ತಿಳಿಸಿದ್ದಾರೆ. ದೂರು ಆಧರಿಸಿ ಸ್ಥಳಕ್ಕೆ ಜಿಲ್ಲಾ ವಕ್ಸ್ ಬೋರ್ಡ್ ಅಧಿಕಾರಿಯಾದ ರೆಹಮತ್ ಉಲ್ಲಾ ಪೆಂಡಾರಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ನಮ್ಮ ಇಲಾಖೆಯ ಅನುಮತಿ ಇಲ್ಲದೆ ಅಡುಗೆ ಆಲನ್ನು ನೆಲಸಮ ಮಾಡಿದ್ದಾರೆ, ಆದ್ದರಿಂದ ವಿಚಾರಣೆ ಕೈಗೊಂಡು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು. ನೀರಿನ ಸಲ ಕ್ರಮ ಜರುಗಿಸಿ ಅಂತ ಹೇಳಿದ್ರಿ, ಬಟ್ ಆ ಬಿಲ್ಡಿಂಗ್ ಡೆಮಾಲಿಷನ್ಗೆ ನೀವು ಏನ್ ಕ್ರಮ ಜರುಗಿಸಿ ಅಂತ ಹೇಳಿ, ಬಿಲ್ಡಿಂಗ್ ಡೆಮಾಲಿಷನ್ ಮಾಡ್ರಿ ಅಂತ ಹೇಳಿ ಯಾವುದೇ ರೀತಿಯ ನಾವು ಅನುಮತಿ ಕೊಟ್ಟಿಲ್ಲ. ಸರ್ ಕೊಡಲಾರ್ದ ಹೆಂಗ್ ಸರ್ ಅದನ್ನ ಮಾಡಿದ ಅಂತ ಈಗಾಯ್ತು, ಅದು ಕಮಿಟಿ ಅವರಿಂದ ಯಾರ ಡೆಮಾಲಿಷನ್ ಮಾಡಿದ ಅವ್ರ ಜೊತೆ ವಿಚಾರ ಮಾಡ್ತೀವಿ, ವಿಚಾರಣೆ ಮಾಡಿ ಮುಂದಿನ ಕ್ರಮಕ್ಕಾಗಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ತೇವೆ. ಸರ್ ಇದ್ರದ್ದು ಮೇಲೆ ತೆಗೆದಂತ ಒಂದು ಸ್ಟೀಲ್ ಕಬ್ಬಿಣದ ವಸ್ತುಗಳು ಅವು ಏನಾದರೂ ಮತ್ತೆ ಎಲ್ಲಿದಾವ ಅಂತ ಏನಾದರೂ ತಾವು ಎನ್ಕ್ವೈರಿ ಮಾಡ್ತಾರೆ ಹೆಂಗ್ ಸರ್? ಎನ್ಕ್ವೈರಿ ಮಾಡ್ತೀವಿ, ಅದ್ರ ಎನ್ಕ್ವೈರಿ ಮಾಡಿ, ಯಾಕಂದ್ರೆ ಸರ್ ಒಳ್ಳೆ ಬೆಲೆ ಬಾಳಂತ ಆಸ್ತಿ ಅದು, ಯಾಕಂದ್ರೆ ಅದು ಒಂದು ಸರ್ಕಾರದ ಆಸ್ತಿ ಅಲ್ಲ ಸರ್, ಯಾಕಂದ್ರೆ ಅಡ್ಮಿನಿಸ್ಟ್ರೇಟರ್ ಗಮನಕ್ಕೆ ಎಲ್ಲ ಬರ್ತೈತಿ. ಆಡಳಿತ ಅಧಿಕಾರ ಹೊಸದಾಗಿ ನೇಮಿಸಿದ್ದಾರೆ, ಅವ್ರಿಗೂ ಸಹಿತ ಇವ್ರು ಹೇಳ್ತಾ ಇದ್ರೆ ಚಾರ್ಜ್ ಯಾವುದೇ ರೀತಿ ಚಾರ್ಜ್ ಅವ್ರ ಕಮಿಟಿ ಅವರು ಹಸ್ತಾಂತರಿಸಿರೋದಿಲ್ಲ ಅಂತೇಳಿ, ಅದಕ್ಕೋಸ್ಕರ ಕಮಿಟಿ ಅವ್ರಿಗೂ ಹೇಳ್ತೀವಿ ಸಹಿತ ಅವ್ರಿಗೆ ಏನೈತಿ ಹೊಸದಾಗಿ ಏನು ಆಡಳಿತ ಅಧಿಕಾರ ನೇಮಿಸಿದ್ದಾರೆ ಅವ್ರಿಗೇನೈತಿ ತನ್ನ ಕಡೆ ಇದ್ದಿದ್ದು ಎಲ್ಲ ಚಾರ್ಜ್ ಹ್ಯಾಂಡ್ ಓವರ್ ಯಾವುದೇ ರೀತಿಯ ನಗದು ಕ್ಯಾಶ್ ಬುಕ್ ಏನು ಎಲ್ಲ ರೀತಿ ಬ್ಯಾಂಕ್ ಪಾಸ್ಬುಕ್ ಅದು ಇರ್ತಾವೆ ಆ ಎಷ್ಟು ದಾಖಲೆಗಳೇನೈತಿ ಆಡಳಿತ ಅಧಿಕಾರಿ ಅವರಿಗೆ ಹಸ್ತಾಂತರಿಸಲು ನಾವು ಸಹ ಅವ್ರಿಗೆ ಹೇಳ್ತೀವಿ. ಸರ್ ಮತ್ತೆ ಇದ್ರದ್ದು ಪ್ರತಿ ತಿಂಗಳ ಇದ್ರದ್ದು ಬಾಡಿಗೆನ ಈಗ ಅವ್ರು ಹೇಳಿ ಸರ್ಕಾರದ ಅನುದಾನವನ್ನ ಇವ್ರು ಅಧಿಕಾರಿಗಳಿಗೆ ಯಾಕೆ ಕೇಳ್ತಾ ಇಲ್ಲ, ಇವ್ರು ನಮ್ ಗಮನಕ್ಕಿಲ್ಲ, ಲೆಕ್ಕ ಪತ್ರ ಕೊಟ್ಟಿಲ್ಲ, ಅವಧಿ ಯಾವ ಮುಗಿದೈತೆ, ಅದ್ರಿಂದ ಅವಧಿ ಯಾವ ಮುಗಿದೈತೆ, ಅವಧಿ ಯಾವ ಮುಗಿದೈತಪ್ಪ, ಅವಧಿ ಯಾವ ಮುಗಿದೈತೆ, ಅವಧಿ ಯಾವ ಮುಗಿದೈತೆ, ನಿಮ್ ಗಮನಕ್ಕೆ ಐತಿಲ್ಲ ಅದು, ಅವಧಿ ಮುಗಿದ್ಮೇಲೆ ನೀವು ತರೋ ಅದು ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಕೊಡ್ಬೇಕು ಅಂತ ಕೇಳಕ್ಕೆ ನಿಮ್ಗೆ ಐತಿಲ್ಲ ಅದು. ಮತ್ತೆ ಇವ್ರು ವರ್ಷ ಮೇಂಟೈನ್ ಮಾಡಿ ರೊಕ್ಕ ತಗೊಂತಾರಂದ್ಮೇಲೆ ಮತ್ತೆ ನೀವೆಂತ ಅಧಿಕಾರಿಗಳು ಅದೀರಿ, ಅದು ಕ್ವಶನ್ ನಿಮ್ಗೆ ಕೇಳ್ತೀನಿ ನಾನು. ಸರ್ ಇವರು ದುಡ್ಡು ಯಾರಿಗೆ ಕಟ್ತಾ ಇದ್ದಾರೆ, ದುಡ್ಡು ಏನೈತೆ ಅವ್ರು ಹೇಳ್ತಾ ಇದ್ದಾರೆ.